ಈ ದೇಶದ ರಕ್ಷಣೆ ಇತ್ತ ರಕ್ಷಣೆ ದೃಷ್ಟಿಯಿಂದ ದೇಶವನ್ನ ಇವತ್ತು ಏನಾದರೂ ಕಾಪಾಡಬೇಕು ಅಂದ್ರೆ ಅದು ಮೋದಿ. ಇವತ್ತು ಇಡೀ ಪ್ರಪಂಚ ಭಾರತ ನೋಡ್ತಾ ಇದೆ. ಈ ಒಂದು ನಮ್ಮ ಕ್ಷೇತ್ರ ಇರ್ಬೋದು, ರಾಜ್ಯದ ಅಲ್ಲಿರ್ಬೋದು, ಅಥವಾ ಉದ್ಯೋಗ ಬಹಳ ಕಡಿಮೆ ಆಗ್ತಾ ಇದೆ. ಕಾಂಗ್ರೆಸ್ ಆಡಳಿತ ಇದೆ, ಅದನ್ನ ಮಾಡ್ಬೋದಿತ್ತು ಇಷ್ಟೊತ್ತಿಗೆ. ಕೇವಲ ಬಿಟ್ಟಿ ಭಾಗ್ಯಗಳ ಬಗ್ಗೆ ಮಾತ್ರ ಹೇಳ್ತಾರೆ ಬಿಟ್ರೆ ಅಭಿವೃದ್ಧಿ ಕಾರ್ಯ ಒಂದು ಪೈಸೆದೆಲ್ಲ ಆಗಲಿ. ಇದು ಜಗಜ್ಜಾಹೀರ್ 2000 ಮತ್ತೆ 3000 ಅದು ಅದರ ಬದಲು ರೈತರಿಗೆ ಪೈಪ್ ರೇಟ್ಗಳು ಇಳಿಕೆ ಆಗಬೇಕು, ರಸಗೊಬ್ಬರಗಳ ರೇಟ್ ಇಳಿಕೆ ಆಗ್ಬೋದು, ಅದು ತುಂಬ ಅನುಕೂಲ ಆಗ್ಬೋದು. ಈ ಗ್ಯಾರಂಟಿ ಯೋಜನೆಗಳು ಜನಗಳನ್ನು ಸೋಮಾರಿಗಳನ್ನಾಗಿ ಮಾಡುವುದು ಪರಿಸ್ಥಿತಿಯೊಂದಿಗೆ ನಾವು ತುಂಬ ಮುಂದಿದ್ದೇವೆ. ಆದರೆ ಎಲ್ರಿಗೂ ಅವಕಾಶ ಸಿಗಬೇಕು ಮತ್ತು ಬೇರೆ ಕ್ಷೇತ್ರದಲ್ಲಿ ಹಿಂದುಳಿದ ಅಥವಾ ಯಾವುದೇ ಈ ಮೀಸಲಾತಿಗೆ ಸಂಬಂಧಪಟ್ಟಂಥ ಆ ಜಾತಿಯವರಿಗೆ ಅಲ್ಲಿ ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಖಂಡಿತ ರೊಟೇಷನ್ನ ಅವಶ್ಯಕತೆ ಇದೆ. ಆತ್ಮೀಯ ವೀಕ್ಷಕರೇ, ಚುನಾವಣಾ ಕುರುಕ್ಷೇತ್ರದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಮಗೊತ್ತಿದೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. 26th ಈ ಭಾಗದಲ್ಲಿ ಚುನಾವಣೆ ನಡೀಲಿಕ್ಕಿದೆ. ನಮ್ಮದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, 9 ಅಭ್ಯರ್ಥಿಗಳು ಈ ಚುನಾವಣಾ ಕಣದಲ್ಲಿದ್ದಾರೆ. ವಿಶೇಷವಾಗಿ ನಾವು ಇವತ್ತಿನ ಎಪಿಸೋಡ್ ಚಿತ್ರೀಕರಣ ಮಾಡಿರುವಂಥದ್ದು ಇದು ಸುಳ್ಯ ತಾಲೂಕಿನ ಒಂದು ಪ್ರಮುಖ ಕೇಂದ್ರವಾಗಿರುವಂಥ ಎಲಿಮಲೆ ಭಾಗದಲ್ಲಿ. ಈ ಭಾಗದ ವಿವಿಧ ಪಕ್ಷಗಳ ಮುಖಂಡರುಗಳು, ಕಾರ್ಯಕರ್ತರುಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಜಾಗೃತ ಮತದಾರ ಬಾಂಧವರು ಎಲ್ಲ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಪಕ್ಷಗಳ ಮುಖಂಡರುಗಳಿಗೆ ಜನಮಾನಸದ ಮುಂದೆ ಏನು ವಿಚಾರಗಳನ್ನು ಹೇಳಲಿಕ್ಕಿದೆ, ಅದೇ ರೀತಿಯಲ್ಲಿ ಮತದಾರರಿಗೆ ಏನು ಕೇಳಲಿಕ್ಕಿದೆ, ಈ ಒಂದು ಕಾರ್ಯಕ್ರಮವನ್ನು ಅದರ ವಿಚಾರಗಳನ್ನು ತೆರೆದಿಡುವುದು ಈ ಒಂದು ಚುನಾವಣಾ ಕುರುಕ್ಷೇತ್ರದ ಒಂದು ವಿಶೇಷತೆ. ಈಗಾಗಲೇ ಸಾಕಷ್ಟು ಪ್ರಮುಖ ಕೇಂದ್ರಗಳಲ್ಲಿ ಇದರ ಚಿತ್ರೀಕರಣ ನಡೆದಿದೆ, ಪ್ರಸಾರಗೊಂಡಿದೆ, ಸಾವಿರಾರು ವೀಕ್ಷಕರು ಇದನ್ನು ನೋಡಿದ್ದಾರೆ. ಇವತ್ತು ಎಲಿಮಲೆ, ನಮಗೊತ್ತಿದೆ ಎಲಿಮಲೆ ಎನ್ನುವಂಥದ್ದು ಒಂದು BJP ಶಕ್ತಿ ಕೇಂದ್ರ. ಹಲವು ದಶಕಗಳ ಮೊದಲು ಕಾಂಗ್ರೆಸ್ ಕೂಡ ಇಲ್ಲಿ ಪಾರಮ್ಯವನ್ನು ಮೆರೆದಂಥ ಉದಾಹರಣೆಗಳಿತ್ತು. ಆದರೆ ಇತ್ತೀಚೆಗೆ ಅನೇಕ ದಶಕಗಳಿಂದ ಇದು BJPಯ ಭದ್ರ ಕೋಟೆಯಾಗಿದೆ. ಸಹಜವಾಗಿ BJP ನಾಯಕರು ನಮ್ಮ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದರೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಮತಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಏರಿಯಾದಲ್ಲಿ ಇದೆ. ನಮ್ಮೊಂದಿಗೆ ಇವತ್ತು BJP ನಾಯಕರಿದ್ದಾರೆ, ಅದೇ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ. ಅವರೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ವೀಕ್ಷಕ ಬಂಧುಗಳನ್ನು ಕೂಡ ಸ್ವಾಗತಿಸ್ತಾ, ನಮಗೊತ್ತಿದೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥದ್ದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಚುನಾವಣೆ 26th ನಡೆಯುವಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು BJP ಪಕ್ಷಗಳ ಅಭ್ಯರ್ಥಿಗಳ ನಡುವೆ ಹಣಾಹಣಿ ನಡೆಯಲಿಕ್ಕಿದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕಳೆದ 3 ವನವಾಸದಲ್ಲಿ ಇರುವಂತೆ ಭಾಸವಾಗುವಂಥ ಒಂದು ಕ್ಷೇತ್ರ ಇದು. ಮತ್ತು 10 ಕೇಂದ್ರದಲ್ಲೂ ಕೂಡ NDA ಸರ್ಕಾರ ಇದೆ. ಅದಕ್ಕಿಂತ ಮೊದಲು ಸುಮಾರು 4.5 ಕಾಲ ಇಲ್ಲಿ ಕಾಂಗ್ರೆಸ್ ಪ್ರತಿನಿಧಿ ಇದ್ದರು, ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು. ನನ್ನ ಜೊತೆ ಇವತ್ತು ಕಾಂಗ್ರೆಸ್ ನಾಯಕರಾಗಿರುವಂಥ ಪಕ್ಕದ ಗ್ರಾಮದವರೇ ಆಗಿರುವಂಥ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ PS ಗಂಗಾಧರ್ ಅವರಿದ್ದಾರೆ. ಮತ್ತೆ ಈ ಚುನಾವಣೆಯ ಅಗ್ನಿ ಪರೀಕ್ಷೆಗೆ ಹೊರಟಿದ್ದೀರಿ, ಮತ್ತೆ ಈ ನಿಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎನ್ನುವ ಪಣವನ್ನು ತೊಟ್ಟಿದ್ದೀರಿ. ನಿಮಗೊತ್ತಿದೆ ಕಳೆದ 3 ಇಲ್ಲಿ BJP ಅಭ್ಯರ್ಥಿ ಇದ್ದಾರೆ. ಯಾಕೆ ಈ ಬಾರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು? ಕಳೆದ 33 ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾಗಿ ಚುನಾಯಿತರಾಗಿದ್ದರು. ಆದರೆ ಈ ಬಾರಿ ನಾವು ನಮ್ಮ ಒಬ್ಬ ಪ್ರಾಮಾಣಿಕ, ದಕ್ಷ ಮತ್ತು ಸಮಾಜ ಸೇವಕ, ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಸುಮಾರು 28 ಕಾಲ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಒಬ್ಬೊಂದು ಹೊಸ ಮುಖವನ್ನು ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅವರು ಮುಂಬರುವಂತಹ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಓಡಾಡಿ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಆ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳುವ ದೃಷ್ಟಿಯಲ್ಲಿ ನಾವು ಶ್ರಮವನ್ನು ಮಾಡ್ತಾ ಇದ್ದೇವೆ. ಓಕೆ, ನಮ್ಮೊಂದಿಗೆ ದೇವಚಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು BJP ನಾಯಕರಾಗಿರುವಂಥ ಶೈಲೇಶ್ ಅಂಬೇಕಲ್ ಅವರು ಇದ್ದಾರೆ. ಈಗಾಗಲೇ ಉಲ್ಲೇಖಿಸಿದ ಹಾಗೆ ಕೇಂದ್ರದಲ್ಲಿ 2 ಈಗ ನಿರಂತರವಾಗಿ NDA ಸರ್ಕಾರ ಇದೆ. ಕಳೆದ 3 ಇಲ್ಲೂ ಕೂಡ BJP ಪ್ರತಿನಿಧಿ ಇದ್ದಾರೆ. ಯಾವ ನಿರೀಕ್ಷೆಯನ್ನು ಇಟ್ಟು, ಏನು ಭರವಸೆಯನ್ನು ನೀಡಿ ಮತ್ತೆ ಮತದಾರರ ಬಳಿಗೆ ಹೋಗ್ತಾ ಇದ್ದೀರಿ? ಮುಖ್ಯವಾಗಿ ಹೇಳೋದಿದ್ರೆ ಅಭಿವೃದ್ಧಿ. ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ 2 ಸಮಗ್ರ ಅಭಿವೃದ್ಧಿಯನ್ನು ಜನಮಾನಸರಿಗೆ ಮುಟ್ಟುವ ರೀತಿಯಲ್ಲಿ ಪ್ರಯತ್ನಗಳಾಗಿದೆ. ಇನ್ನೊಂದು, ಈ ದೇಶದ ರಕ್ಷಣೆ ದೃಷ್ಟಿಯಿಂದ ದೇಶವನ್ನು ಇವತ್ತು ಏನಾದರೂ ಕಾಪಾಡಬೇಕು ಅಂದರೆ ಅದು ಮೋದಿ. ಇವತ್ತು ಇಡೀ ಪ್ರಪಂಚ ಭಾರತತ್ತ ನೋಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಖಂಡಿತವಾಗಿ ಅವರ ಒಂದು ಅವರ ದೂರದರ್ಶಿತ್ವದ ಹಿನ್ನೆಲೆಯಲ್ಲಿ ಇಲ್ಲಿಯ ಭಾಜಪದ ಅಭ್ಯರ್ಥಿ ಕೂಡ ಭಾಳಷ್ಟು ಒಳ್ಳೆಯವರಿದ್ದಾರೆ. ಈ ದೇಶ ಸೇವೆಯನ್ನು ಮಾಡಿ
ದೇಶದ ರಕ್ಷಣೆಯನ್ನು ಮಾಡಿ ಪಣ ತೊಟ್ಟವರು. ಅವರು ಖಂಡಿತವಾಗಿ ಬ್ರಿಜೇಶ್ ಚೌಟ್ ಅವರು ಸುಮಾರು 300,000 ಮತಕ್ಕೆ ಅಧಿಕವಾಗಿ ಅವರು ಜಯವನ್ನು ಸಾಧಿಸ್ತಾರೆ. ಓಕೆ, ಈ ಕ್ಷೇತ್ರದ ಬಗೆಗೆ ಇರುವಂಥ ಕಾಂಗ್ರೆಸ್ನ ಏನು ವಿಷನ್ ಏನು ಅಂತ, ಈ ಪದ್ಮರಾಜರವರು ಗೆದ್ದರೆ ಈ ಕ್ಷೇತ್ರಕ್ಕಾಗಿ ಏನು ಮಾಡ್ತಾರೆ? ಸ್ಥಳೀಯವಾಗಿ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈ ಕ್ಷೇತ್ರದಿಂದ ಆಯ್ಕೆ ಯಾಕೆ ಆಗಬೇಕು ಅಂತ ಹೇಳುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ಈಗಾಗಲೇ ಈ 10 ವರ್ಷಗಳಲ್ಲಿ ಈ ಒಂದು ನಮ್ಮ ಕ್ಷೇತ್ರ ಇರ್ಬೋದು, ರಾಜ್ಯದ ಅಲ್ಲಿರ್ಬೋದು, ಅಥವಾ ಉದ್ಯೋಗ ಬಹಳ ಕಡಿಮೆ ಆಗ್ತಾ ಇದೆ. ಸ್ಥಳೀಯವಾಗಿ ಉದ್ಯೋಗ ಇರತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳು, BSN ಇರ್ಬೋದು, ಇತರ ಸಂಸ್ಥೆಗಳನ್ನು ಮುಚ್ಚುವುದರ ಮೂಲಕ ಸ್ಥಳೀಯರಿಗೆ ಒಂದು ಆದ್ಯತೆ ಕಡಿಮೆ ಆಗಿದೆ, ಕೆಲಸ ಕಾರ್ಯಗಳಲ್ಲಿ ಕಡಿಮೆ ಆಗಿದೆ. ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹೊರಗಿನವರೇ, ರೈಲ್ವೆ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಕ್ಷೇತ್ರಕ್ಕಿಂತ ಹೊರಗಿನ ಕ್ಷೇತ್ರದವರು ಉದ್ಯೋಗ ಪಡೆಯುವಂಥ ವ್ಯವಸ್ಥೆ ಇರುವುದರಿಂದ ನಮಗೆ ಸ್ಥಳೀಯರಿಗೆ ಉದ್ಯೋಗ ಆಗಬೇಕು. ಯಾಕೆಂದರೆ ಕೇಂದ್ರದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಸ್ಥಳೀಯರಿಗೆ ಉದ್ಯೋಗವನ್ನು ಒದಗಿಸಿಕೊಡಬೇಕಾದಂಥದ್ದೇ ಮೂಲ ಉದ್ದೇಶದಿಂದ. ಅದು ಕೂಡ ಈಗ ಒಂದು VA ಆಯ್ಕೆ ಆಗಬೇಕಿದ್ರು ಕೂಡ ಅದು ರಾಜ್ಯ ಮಟ್ಟದ ಅಲ್ಲಿ ಆಯ್ಕೆ ಆಗ್ತದೆ, ಅದು ಆಗಬಾರ್ದು. ಒಬ್ಬ VA ಆಯ್ಕೆ, ಗ್ರಾಮ ಲೆಕ್ಕಾಧಿಕಾರಿ ಆಯ್ಕೆ ಆಗಬೇಕು ಅಂತಿದ್ದರೆ ಅದು ಜಿಲ್ಲಾ ಮಟ್ಟದಲ್ಲಿ ಆಗಬೇಕು. ಯಾಕೆಂದರೆ ಇದು ಈಗ ಎಲ್ಲ ನೀವು ಎಲ್ಲ ಇಲಾಖೆಗಳನ್ನ ನೋಡ್ಬೋದು, BSN ಇರ್ಬೋದು ಅಥವಾ ಕಂದಾಯ ಇಲಾಖೆ ಇರ್ಬೋದು, ಫಾರೆಸ್ಟ್ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಹೊರಗಿಂದ ಬಂದು 3 ವರ್ಷದಲ್ಲಿ ಹೊರಗೆ ಹೋಗುವಂಥ ವ್ಯವಸ್ಥೆ ಇದೆ. ಇದಕ್ಕೆ ಮೊದಲ ಆದ್ಯತೆ ಉದ್ಯೋಗ ಕ್ಷೇತ್ರಕ್ಕೆ ಮೊದಲ ಆದ್ಯತೆ ಕೊಡ್ತೇವೆ ಅಂತ ಹೇಳುವಂಥದ್ದನ್ನು ನಾವು ನಮ್ಮ ಅಭ್ಯರ್ಥಿಗಳ ಮೂಲಕ. ಎಸ್, ನಮ್ಮೊಂದಿಗೆ BJP ನಾಯಕರಾಗಿರುವಂಥ ರಾಜೇಶ್ ಅಂಬೇಕಲ್ ಕೂಡ ಇದ್ದಾರೆ. ನರೇಂದ್ರ ಮೋದಿ ಅವರು ಉದ್ಯೋಗ ಸೃಷ್ಟಿಯ ಭರವಸೆಯನ್ನು ಕೂಡ ನೀಡಿದರು, ಆದರೆ ಕಾಂಗ್ರೆಸ್ ಆರೋಪಿಸ್ತಾ ಇದೆ ಉದ್ಯೋಗ ಸೃಷ್ಟಿ ಆಗಲಿಲ್ಲ ಎನ್ನುವಂಥದ್ದು, ಮತ್ತು ಈಗ ಕಾಂಗ್ರೆಸ್ನವರು ಹೇಳಿದ ಹಾಗೆ ಸ್ಥಳೀಯರಿಗೆ ಉದ್ಯೋಗತೆ ದೊರಕಿಲ್ಲ ಎನ್ನುವಂಥದ್ದು, ಏನು ಹೇಳ್ತೀರಿ? ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ದೊರೆತಿಲ್ಲ ಅಂತ ಅವರು ಕಂದಾಯ ಇಲಾಖೆ ಆಮೇಲೆ ಯಾವುದು VA ಇತ್ಯಾದಿ ಉದಾಹರಣೆ ಕೊಟ್ಟರು. ಇದು ಅವರೊಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಮತ್ತು ಅವ್ರಿಗೆ ಗೊತ್ತಿರಬೇಕು, ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರೋದಿಲ್ಲ, ಅದು ರಾಜ್ಯ ಸರ್ಕಾರ ಅಧೀನದಲ್ಲಿ. ಈಗ ರಾಜ್ಯ ಸರ್ಕಾರ ಹಾಗಿದ್ದರೆ ಈಗ ಕಾಂಗ್ರೆಸ್ ಆಡಳಿತ ಇದೆ, ಅದನ್ನು ಮಾಡ್ಬೋದಿತ್ತು ಇಷ್ಟೊತ್ತಿಗೆ. ಕೇವಲ ಬಿಟ್ಟಿ ಭಾಗ್ಯಗಳ ಬಗ್ಗೆ ಮಾತ್ರ ಹೇಳ್ತಾರೆ ಬಿಟ್ಟರೆ ಅಭಿವೃದ್ಧಿ ಕಾರ್ಯ ಒಂದು ಪೈಸೆದೆಲ್ಲ ಆಗಲಿಲ್ಲ. ಇದು ಜಗಜ್ಜಾಹೀರ್, ಇದು ಈ ಭಾಗ್ಯಗಳು ಅಂದರೆ ಬಿಟ್ಟಿ ಭಾಗ್ಯಗಳು ಅಂತ ಕರೀತಾ ಇದ್ದೀರಿ ನೀವು, ಇದು ಅಗತ್ಯ ಇರಲಿಲ್ಲ ಅಂತ ನಿಮ್ಮ ಭಾವನೆ? ಇದು ಜನರನ್ನು ಮತ್ತಷ್ಟು, ಈಗ ಅವರು ಉದ್ಯೋಗದ ಬಗ್ಗೆ ಏನು ಮಾತಾಡ್ತಾರಲ್ಲ, ಜನರನ್ನು ಒಂದು ಸೋಮಾರಿಗಳನ್ನಾಗಿ ಮಾಡುವಂಥ ಒಂದು ತಂತ್ರ ಇದು, ಒಂದು ಕಣ್ಣಿನ ಸಂತಷ್ಟು. ಇದು ಒಂದು ಕಡೆ ತೆಗೆದು ಎಲ್ಲ ನಿಮಗೆ ನೀವು ಭಾಳ ನೋಡ್ತಾ ಇದ್ದೀರಿ, ಗಂಡನ ಜೇಬಿನ ತೆಗೆದು ಹೆಂಡತಿ ಕೊಡೋದು ಅಂತ ಹೇಳುವ ಇದರಲ್ಲಿ ಇದು ನಡೀತಾ ಇದೆ. ಯಾಕಂದರೆ ಅಭಿವೃದ್ಧಿ ಮುಖ್ಯ, ಎಲ್ಲಾದರೂ 1 ರೂಪಾಯಿ ಅಭಿವೃದ್ಧಿ ಕಳೆದ 1 ವರ್ಷದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಆಗಿದ್ದರೆ ಅದನ್ನು ಉದಾಹರಣೆ ಸಹಿತ ಕೊಟ್ಟರೆ ಭಾಳ ಸಂತೋಷ. ಎಸ್, ಗ್ಯಾರಂಟಿ ಯೋಜನೆಗಳು ಜನರನ್ನು ಸೋಮಾರಿಗಳನ್ನಾಗಿ ಮಾಡ್ತಾರೆ ಎನ್ನುವುದು BJP ಆರೋಪ. ಇದು ಆರೋಪ ಬಹಳ ಆರೋಪ ಮಾಡ್ಬೋದಷ್ಟೇ ಹೊರತು ಪ್ರತಿಯೊಬ್ಬರನ್ನ ಕೂಡ ಆರ್ಥಿಕ ಸಬಲೀಕರಣ ಆದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತ ಹೇಳುವಂಥದ್ದು ನಮಗೆ ಮತ್ತು ಜನಸಾಮಾನ್ಯರಿಗೆ ಎಲ್ಲರಿಗೂ ಕಾಣುವಂಥ ಕಟು ಸತ್ಯ. ಯಾಕೆಂದರೆ ಪ್ರತಿಯೊಬ್ಬನ ಕೈಯಲ್ಲಿ ಹಣ ಓಡಾಟ ಆದರೆ ಅದು ಪ್ರತಿ ಹಂತದಲ್ಲಿ ರೊಟೇಷನ್ ಆಗ್ತದೆ. ಯಾರು ಕೂಡ ಹಣವನ್ನು ಕೂಡಿಟ್ಟು ಸ್ಟಾಕ್ ಮಾಡಿದಂಥ ನಿದರ್ಶನಗಳಿಲ್ಲ, ಅದು ಪ್ರತಿಯೊಬ್ಬನ ಅಲ್ಲಿ ಕೂಡ ಓಡಾಡ್ತದೆ. ಯಾವುದನ್ನು ಕೂಡ ಸ್ಟಾಕ್ ಮಾಡ್ಬೋದು, ಹಣವನ್ನು ಸ್ಟಾಕ್ ಮಾಡಿ ಇಟ್ಟು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಬ್ಬನ ಹತ್ರ ತಿಂಗಳು ತಿಂಗಳು ಈಗಾಗಲೇ ತುಂಬ ಜನರನ್ನು ನೀವು ನೋಡಿರ್ಬೋದು, 2-3 ದಿವಸಗಳಿಂದ ಬೇರೆ ಬೇರೆ ಹಂತದಲ್ಲಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಹಣ ಕ್ರೋಢೀಕರಣ ಮಾಡಿ. ಇವತ್ತಿನ ಪತ್ರಿಕೆಯಲ್ಲಿ ಕೂಡ ನನಗೆ ಈ ಆರ್ಥಿಕ ಸಬಲೀಕರಣ ಆದ್ದರಿಂದ ನನಗೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಲಿಕ್ಕೆ ಆಯಿತು ಅಂತ ಇವತ್ತಿನ ಪತ್ರಿಕೆಯಲ್ಲಿ ಕೂಡ ಆಗಿದೆ, ಓದಿದ್ದೇನೆ ನಾನು. ಅದರಿಂದ ಆರ್ಥಿಕ ಸಬಲೀಕರಣ ಯಾವತ್ತು ಆಗ್ತದೆ ಅವತ್ತು ತನ್ನಿಂತಾನೇ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದು ಬಿಟ್ಟಿ ಭಾಗ್ಯ ಅಲ್ಲ, ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರಲ್ಲಿ ಕೂಡ ಇವತ್ತು ನೋಡಿರ್ಬೋದು ಸಾಧಾರಣ 3 ವರ್ಷಗಳಿಂದ ನಾವು ರೈತರಿಗೆ ಸರ್ಕಾರಗಳು ಕೊಟ್ಟಿವೆ, 3 ಲಕ್ಷದ ತನಕ 0% ಕೊಟ್ಟಿದೆ, 3%ಗೆ ಹಣವನ್ನು ಒದಗಿಸಿದೆ. ಆದರೆ ಈ ಒಂದು ಬಡತನ ರೇಖೆಯಿಂದ ಕೆಳಗಿರೋರಿಗೆ ಇಷ್ಟರವರೆಗೆ ಯಾವ ಸರ್ಕಾರಗಳು ಕೂಡ ಆರ್ಥಿಕ ಸಹಾಯವನ್ನು ಮಾಡಲಿಲ್ಲ. ಯಾವ ವ್ಯಕ್ತಿಗೆ ಆರ್ಥಿಕ ಸಹಾಯ ಸಿಕ್ಕಿತೋ ಅವನು ತನ್ನಿಂದಾನೇ ಮುಂದೆ ಬರಲಿಕ್ಕೆ ಅವಕಾಶ ಆಗ್ತದೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. ಎಸ್, ಜೊತೆಗೆ ಕಾರ್ಯಕರ್ತರು ಮತದಾರ ಬಾಂಧವರು ಕೂಡ ನಮ್ಮ ಜೊತೆಗಿದ್ದಾರೆ, ಚುನಾವಣೆ ಬರ್ತಾ ಇದೆ, ಏನು ಹೇಳಿಕೆ ಬಯಸ್ತೀರಿ? ನಿರೀಕ್ಷೆ ನಾನೇನು ಹೇಳುದಿಲ್ಲ, ಹೇಳದಿದ್ರು ನಾವು ಇದುವರೆಗೆ BJP ಇದ್ದವರು BJP ಈ ಸಲ ಕೂಡ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂದ್ರೆ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತೇವೆ, ಮತ್ತೆ ನಾವು ಯಾವುದೇ ಆಶ್ವಾಸನೆ ಅಥವಾ ಇವರು ಯಾರು ಎಂತ ಹೇಳಿದ್ರು ಭಾಗ್ಯಗಳನ್ನು ಯಾವುದನ್ನು ನಾವು ಹೇಳಲಿಕ್ಕೆ ಹೋಗುದಿಲ್ಲ. ನಾವು ಮೋದಿಯನ್ನು ಪ್ರಧಾನಮಂತ್ರಿ ಮಾಡೋದು ಮಾತ್ರ ಅಷ್ಟೇ ಮಾತ್ರ. ಓಂ ಪ್ರಸಾದ್ ಕಜೇವರು ಹೇಳಿ. ಒಂದು ಸರ್, ಹಿಂದೂಗಳಿಗೆ ಅದೆಷ್ಟೋ ಕಾಲದಿಂದ ಒಂದು ಕನಸಾಗಿದ್ದದ್ದು ಅಯೋಧ್ಯೆ ರಾಮ ಮಂದಿರ, ಅದೊಂದು ಪ್ಲಸ್ ನಮಗೆ. ಮತ್ತೆ ಅದೊಂದು
ಆಗ್ತದಾ ಇಲ್ಲ ಅಂತ ನಿರೀಕ್ಷಿತ ಅದು ಆಗಿ ಹೋಗಿದೆ. ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸನಾತನ ಧರ್ಮದ ಬಗ್ಗೆ ಹೆಚ್ಚಿನ ಒಲವು ಬಂದಿದೆ, ಎರಡು ಪ್ಲಸ್ ಆಗ್ತದೆ. ಮತ್ತೆ 2000 ಮತ್ತು 3000 ಅದು ಅದರ ಬದಲು ರೈತರಿಗೆ ಪೈಪ್ ರೇಟ್ಗಳು ಇಳಿಕೆ ಆಗಬೇಕು, ರಸಗೊಬ್ಬರಗಳ ರೇಟ್ ಇಳಿಕೆ ಆಗ್ಬೋದು, ಅದು ತುಂಬ ಅನುಕೂಲ ಆಗ್ಬೋದು. ಮತ್ತೆ ನೆಟ್ವರ್ಕ್ ಸಮಸ್ಯೆ ಇದೆ, ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿಗೆ ನೆಟ್ವರ್ಕ್ ಸಮಸ್ಯೆ ಇದೆ, ಅಂತೆಲ್ಲ ಪರಿಹಾರ ಮಾಡಿಕೊಟ್ರೆ ಹೆಚ್ಚು ಅಂತ. ಓಕೆ ಬನ್ನಿ, ಏನು ಹೇಳಲಿಕ್ಕೆ ಬಯಸ್ತೀರಿ? ಚುನಾವಣೆ ಬಂದಿದೆ, ಮಾತಾಡ್ತೀರಾ? ಬನ್ನಿ ಬನ್ನಿ, ನೀವು ಮತದಾರರಾಗಿ ಏನು ಹೇಳ್ತೀರಿ? ಎಲ್ಲ ಪಕ್ಷಗಳ ನಾಯಕರು ಓಟ್ ಕೇಳಿದ್ರು ಮೋದಿಯನ್ನೇ ಬೆಂಬಲಿಸುವುದು, ಯಾಕೆಂದ್ರೆ ದೇಶದ ಅಭಿವೃದ್ಧಿ. 10ನೇ ಸ್ಥಾನದಲ್ಲಿ ಇದ್ದಂತಹ ದೇಶ ಈಗ 5ನೇ ಸ್ಥಾನಕ್ಕೆ ಬಂದಿದೆ. ಮತ್ತೆ ಈ ಗ್ಯಾರಂಟಿ ಯೋಜನೆಗಳು ಜನಗಳನ್ನು ಸೋಮಾರಿಗಳನ್ನಾಗಿ ಮಾಡುದು, ಯಾಕೆಂದ್ರೆ ಗಂಡನ ಕೈಯಿಂದ ಯಾವುದೋ ರೂಪದಲ್ಲಿ ದುಡ್ಡು ತಗೊಂಡು ಹೆಂಡತಿಗೆ ಕೊಟ್ಟು ಗಂಡನನ್ನು ಕಷ್ಟದಲ್ಲಿ ದುಡಿಯುವಾಗಿ ಮಾಡುದು. ಎಸ್, ಅದರಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ. ಶೈಲೇಶ್ ಅವರೇ, ಈ BJP ಜನಗಳನ್ನು ಭಾವನೆ ಆಧಾರದಲ್ಲಿ ಮತವನ್ನು ಆಚರಿಸ್ತಾ ಇದೆ, ಭಾವನೆ ಆಧಾರದಲ್ಲಿಯೇ ಯಾಮಾರಿಸ್ತಾರೆ ಎನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂಥ ಆರೋಪ. ಖಂಡಿತ ಇಲ್ಲ. ಗತ ವರ್ಷಗಳನ್ನು ಗಮನಿಸಿದರೆ ಇಲ್ಲಿ ಕಾಂಗ್ರೆಸ್ ಶಾಸಕರಿರುವ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ವಿಶೇಷವಾಗಿ ಎಲಿಮಲೆ ಪರಿಸರದಲ್ಲಿ ಕೂಮು ಗಲಭೆಗಳು, ಬೇರೆ ಬೇರೆ ರೀತಿಯಲ್ಲಿ ಸುಳ್ಳು ಕಂಪ್ಲೇಂಟ್ಗಳನ್ನು ಮಾಡೋದ್ರ ಮೂಲಕ ನಮ್ಮ ಹಿಂದೂ ಮತ್ತು ಮುಸ್ಲಿಮರ ಬೇರೆ ವಿಷ ಬೀಜವನ್ನು ಬಿತ್ತುವ ಪ್ರಯತ್ನಗಳಾಗ್ತಿತ್ತು. ಯಾವಾಗ ಭಾರತೀಯ ಜನತಾ ಪಾರ್ಟಿ ಶಾಸಕರು ಬಂದರು, ಲೋಕಸಭಾ ಸದಸ್ಯರು ಬಂದರು, ಇವತ್ತಿನ ನಮ್ಮ ಎಲಿಮಲೆ ಪರಿಸರ ನಾವು ಹೊರಗಡೆ ತೆಗೋದಿಲ್ಲ, ಭಾರಷ್ಟು ಅನ್ಯೋನ್ಯತೆಯಲ್ಲಿ ಯಾವುದು ಹಬ್ಬ ಹರಿದಿನಗಳು ನಮ್ಮಲ್ಲಿಗೆ ಅವಲ್ಲಿಗೆ ಅವರು ಮಸೀದಿಯ ಕಾರ್ಯಕ್ರಮಗಳು ಭಾಳಷ್ಟು ಅನ್ಯೋನ್ಯತೆಯಲ್ಲಿ ತಗೊಳ್ಳೋದು. ಅದಕ್ಕೋಸ್ಕರ ನಮ್ಮ ಸಾಮರಸ್ಯವನ್ನು ಕಾಪಾಡೋ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯ MPಗಳೇ ಈ ಕ್ಷೇತ್ರದಲ್ಲಿ ಬರಬೇಕನ್ನುವಂಥ ಒತ್ತಾಯವನ್ನು ಮಾಡಿ. ಓಕೆ, ಕಾಂಗ್ರೆಸ್ ಸೌಹಾರ್ದತೆಯನ್ನು ನೆಲೆಸುವಂತೆ ಮಾಡ್ತದೆ ಎನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಹೇಳುವಂಥ, ಈಗ ಅವರು ಹೇಳಿದ್ದಾರೆ BJPಯವರು ಇಲ್ಲಿ BJP ಶಾಸಕರು ಬಂದ ಬಳಿಕ ಸೌಹಾರ್ದತೆ ನೆಲೆಸಿದೆ ಅಂತ. ನೋಡಿ, ಇದನ್ನು ನಾವು ಬಹಳ ವರ್ಷಗಳಿಂದ ಶಾಂತಿ ಸೌಹಾರ್ದತೆಗೆ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು, ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ತತ್ವದಲ್ಲೇ ಇದೆ, ಜಾತ್ಯತೀತ ತತ್ವದಲ್ಲೇ ಇದೆ. ನಾವು ಒಂದು ವ್ಯಕ್ತಿಯನ್ನು ತೋರಿಸಿ ಮತ ಕೇಳುವುದಕ್ಕಿಂತ ನಾವು ಅಭಿವೃದ್ಧಿಯನ್ನು ದೃಷ್ಟಿ ಮತವನ್ನು ಕೇಳಬೇಕು. ಯಾಕೆಂದರೆ ನಾವು ಈ ಕ್ಷೇತ್ರಕ್ಕೆ ಏನು, ಒಬ್ಬ ವ್ಯಕ್ತಿ ಇಡೀ ದೇಶದಾದ್ಯಂತ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಅವರು ಎಲ್ಲ ಕ್ಷೇತ್ರದಲ್ಲಿ ನಿಲ್ಬೋದಲ್ಲ, 543 ಕ್ಷೇತ್ರಗಳಿಗೆ ಕೂಡ. ಆದ್ದರಿಂದ ನಮಗೆ ಆ ಕ್ಷೇತ್ರದ ಪ್ರತಿಗೆ ಒಬ್ಬ ವಾರ್ಡ್ ಹಾಗಿದ್ರೆ ಯಾಕೆ ವಾರ್ಡ್ನ ಸಮಸ್ಯೆ, ವಾರ್ಡ್ನಲ್ಲಿ ಯಾಕೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು, ಒಂದು ಕೇಂದ್ರೀಕೃತ ವ್ಯವಸ್ಥೆ ಮಾಡ್ಬೋದಲ್ಲ. ಅದರಿಂದ ಪ್ರತಿ ವ್ಯವಸ್ಥೆಗಳು ಕೂಡ ಆಡಳಿತ ಯಂತ್ರ ಅಂತ ಹೇಳಿದರೆ ಅದು 3-tier ಸಿಸ್ಟಮಿಂದ ಹಿಡಿದು ಕೇಂದ್ರ ತನಕ ಇರ್ತದೆ. ಅದಕ್ಕೆ ಅದರದ್ದೇ ಆದಂಥ ರೀತಿಯಲ್ಲಿ ಆದರೆ ಮಾತ್ರ ಈ ಅಭಿವೃದ್ಧಿ ಸ್ಥಳೀಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತೇಳುವಂಥದ್ದು ಮಟ್ಟದಲ್ಲಿ. ಯಾಕೆಂದರೆ ಮತ್ತೆ ನಾವು ಅವರ ಇವರ ವಿಚಾರಗಳಂತಲ್ಲ, ನಮಗೆ ಲೋಕಲ್ ಸಮಸ್ಯೆಗಳಿಗೆ ಲೋಕಲ್ ಜನರು ಬೇಕು, ಲೋಕಲ್ ವ್ಯಕ್ತಿಗಳನ್ನು ನೋಡಿ ಆಯ್ಕೆ ಮಾಡಬೇಕು ನನ್ನ ಭಾವನೆ. ಎಸ್, ಅದರ ಜೊತೆಗೆ ನಮ್ಗೆ ಗೊತ್ತಿದೆ ಈ ಭಾಗ ಅದು ಸುಳ್ಯ ಕ್ಷೇತ್ರ ಸೇರಿದಂತೆ ಅಡಿಕೆ ಹಳದಿ ರೋಗ ಸೇರಿದಂತೆ ಕೃಷಿಕರಿಂದ ಕಂಗೆಟ್ಟಿರುವಂಥದ್ದು. ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಸರ್ಕಾರಗಳು ಬಂತು, ಕೇಂದ್ರದಲ್ಲೂ ಬೇರೆ ಬೇರೆ ಸರ್ಕಾರಗಳು ಬಂತು, ಆದರೆ ಅಡಿಕೆ ಬೆಳೆಗಾರಿ ಹಳದಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಜನರಿಗೆ ಸ್ಪಂದಿಸುವ ಕಾರ್ಯ ಕೇವಲ ಮುಂಗೈಗೆ ಬೆಲ್ಲ ಹಚ್ಚುವಂಥ ಕಾರ್ಯ ಆಯಿತೇ ವಿನಃ ಯಾವ ಸರ್ಕಾರಗಳಿಂದಲೂ ಕೂಡ ಜನರಿಗೆ ಪ್ರಯೋಜನ ಆಗುವಂಥ, ಕೃಷಿಕರಿಗೆ ಪ್ರಯೋಜನ ಆಗುವಂಥ ಕಾರ್ಯ ನಡೆದಿಲ್ಲ ಎನ್ನುವಂಥದ್ದು ಕೂಡ ವಾಸ್ತವ. ಬಹುಶಃ ಈ ಕೃಷಿಕರ ಬಗ್ಗೆ ಹೋರಾಟ ಯಾವುದೇ ಸರ್ಕಾರ ಮಾಡಲಿ, ಅದು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರ, ನಾವು ಕೃಷಿಕರ ಪರವಾಗಿ ನಿಲ್ತೇವೆ. ನಿಮ್ಗೆ ಗೊತ್ತಿದೆ ನಾವು ಸ್ಥಳೀಯ ಚುನಾವಣೆಗಳಲ್ಲಿ ನಾವು ರಾಜಕೀಯವನ್ನು ಹೊರತುಪಡಿಸಿ ಈ ಚುನಾವಣೆಯಲ್ಲಿ ನಮ್ಮ ಗ್ರಾಮ ಪಂಚಾಯತನ್ನು ಪ್ರತಿನಿಧಿಸ್ತಾ ಇದ್ದಾವೆ. ಮುಂದೆ ಕೂಡ ಈಗ ಲೋಕಸಭಾ ಮತ್ತು ವಿಧಾನಸಭಾ ಬಿಟ್ಟರೆ ಮತ್ತೆ ಎಲ್ಲ ಚುನಾವಣೆ ಅದೇ ರೀತಿ ಮುಂದೆ ನಡೆದು ನಡೀಬೋದು, ಯಾಕಂದ್ರೆ ನಾವು ವಿಚಾರಾಧಾರಿತವಾಗಿ ಕೆಲಸವನ್ನು ಮಾಡೋ ಸ್ಥಳೀಯ ಚುನಾವಣೆಗಳಲ್ಲಿ ಇಲ್ಲೇ ಕುರುಕ್ಷೇತ್ರ, ಇಲ್ಲೇ ಕುರುಕ್ಷೇತ್ರ ಆದರೂ ಆಗಬಹುದು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮಗೆ ಜನಸಾಮಾನ್ಯ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆಗಳಾಗುವುದು. ಆದರೆ ಇವತ್ತು ದೇಶವನ್ನು ನೋಡಿದಾಗ ಇಡೀ ಪ್ರಪಂಚ ಇವತ್ತು ನೋಡುತ್ತಿದೆ ಭಾರತಕ್ಕೆ, ಅದ ಕಾರಣ ಭಾರತ ವಿಶ್ವಗುರು ಸ್ಥಾನದಲ್ಲಿದೆ, ಅದು ಉಳಿಸಿಕೊಳ್ಳೋಕೆ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲೇ ಬರಬೇಕು. ಇಲ್ಲಿ ಕೂಡ ದೇಶಕ್ಕೆ ಸೇವೆ ಮಾಡಿರತಕ್ಕಂಥ ಒಂದು ಮಿಲಿಟರಿ ಹಿನ್ನೆಲೆ ಇರತಕ್ಕಂಥ ಬಿಜೆಪಿ. ನನ್ನ ಪ್ರಶ್ನೆಗೆ ಉತ್ತರ ಬೇಕು, ಯಾಕಂದರೆ ಈ ಅಡಿಕೆ ಹಳದಿ ರೋಗಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಅಭ್ಯರ್ಥಿಗಳು ಗೆದ್ದು ಬಂದರೆ ಅವರಿಗೆ ಜನಗಳಿಗೆ ಯಾವ ರೀತಿಯ ಸ್ಪಂದನೆ ಕೊಡ್ತೀರಿ ಅಂತ? ಅವ್ರಿಗೆ ಸಹ ಈಗ ಅದರ ಬಗ್ಗೆ ತಿಳುವಳಿಕೆ ಇದೆ, ಈಗಾಗಲೇ 2-3 ಕಡೆಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದರೆ ಖಂಡಿತವಾಗಿ ನಾವು ಒಂದಷ್ಟು ಕೃಷಿಕರನ್ನು ಸೇರಿಸಿಕೊಂಡು ಅದಕ್ಕೆ ಯಾವ ರೀತಿಯ ವ್ಯವಸ್ಥೆಗಳಾಗಬೇಕು ಅದನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಿ ಅದಕ್ಕೆ ಒಂದು ಉತ್ತರವನ್ನು ಪಡೆಯತಕ್ಕಂಥ ಪ್ರಯತ್ನವನ್ನು ನಮ್ಮ ಲೋಕಸಭಾ ಸದಸ್ಯರ ಮೂಲಕ ಮಾಡಿಸ್ತಕ್ಕಂಥ ಪ್ರಯತ್ನ ಕಾರ್ಯಕರ್ತರು ಅದನ್ನು ನಾವೆಲ್ಲ ಮಾಡ್ತೇವೆ. ಓಕೆ, ಇದೇ ಪ್ರಶ್ನೆ ತಮಗೆ ಗಂಗಣ್ಣ. ಈಗಾಗಲೇ ಅಡಿಕೆ ಹಳದಿ ರೋಗದ ಬಗ್ಗೆ ನಮ್ಮ ಕ್ಷೇತ್ರದಿಂದ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳೂ ಆಗಿದ್ದಾರೆ, ಆದರೆ ಸಮಸ್ಯೆ ಮುಗಿಲಿಲ್ಲ. ನಮ್ಮ ಕೃಷಿ ಸಚಿವರು, ಈಗಿನ ಕೇಂದ್ರದ ಕೃಷಿ ಸಚಿವರು ಕೂಡ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದಂತಹ ಒಬ್ಬ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರು, ಅವರಿಂದಲೂ ಕೂಡ ಈ ಕೃಷಿ ಕ್ಷೇತ್ರದ ಅಡಿಕೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಈ 10 ವರ್ಷಗಳಿಂದ ಆಗಲಿಲ್ಲ. ಆದ್ದರಿಂದ ನಾವು ಮುಂದೆ ಅಧಿಕಾರಕ್ಕೆ ಬಂದಲ್ಲಿ ಈ ಕೃಷಿ ಕ್ಷೇತ್ರಕ್ಕೆ ಭಾಳ ಒಂದು ಉತ್ತೇಜನವನ್ನು ಕೊಡ್ತೇವೆ. ಅಡಿಕೆಗೆ ಒಂದು MSP
ಎನ್ನ ಅಲ್ಲಿ ಅದನ್ನು ತಗೊಳ್ಬೇಕು ಅಂತೇಳುವಂಥ ಆದ್ಯತೆಯನ್ನು ನಮ್ಮ ಏನು ಮ್ಯಾನಿಫೆಸ್ಟೋದಲ್ಲಿ ತಗೊಂಡಿದ್ದೇವೆ, ಆದ್ದರಿಂದ ಅದು ಕಾರ್ಯರೂಪಕ್ಕೆ ತರ್ತೇವೆ. ಓಕೆ, ಜೊತೆಗೆ ತಮ್ಗೆ ಗೊತ್ತಿದೆ ಸುಳ್ಯ ವಿಧಾನಸಭಾ ಕ್ಷೇತ್ರ ಅದು ಸುಮಾರು 66 ದಶಕಗಳಿಂದ ಅದು ಮೀಸಲು ಆಗಿರುವಂಥದ್ದು, ಆರಂಭದಲ್ಲಿ ಎಸ್ ಟಿ ಮೀಸಲು, ಆ ಬಳಿಕ ಎಸ್ ಸಿ ಮೀಸಲಾಗಿರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರ ರೊಟೇಷನ್ ಆಗಬೇಕು, ಈ ಒಂದು ಮೀಸಲಾತಿ ಇನ್ನೊಂದು ಕಡೆಗೆ ಹೋಗಬೇಕು, ಇಲ್ಲಿಯ ಒಂದು ಸಾಮಾನ್ಯರಿಗೂ ಅವಕಾಶ ಸಿಗಬೇಕು ಎನ್ನುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಸುಳ್ಳದ ಮೀಸಲಾತಿ ರೊಟೇಷನ್ ಬಗ್ಗೆ ತಮ್ಮ ಅನಿಸಿಕೆ ಏನು? ಖಂಡಿತವಾಗಿ ಆಗಬೇಕು. ಇಲ್ಲಿ ಕ್ಷೇತ್ರದ ಶಾಸಕರು ಕೂಡ ಇದನ್ನು ಈಗಾಗಲೇ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆಗಬೇಕು, ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಬೇರೆ ಬೇರೆ, ಯಾಕಂದರೆ ಇವತ್ತು ಇನ್ನೊಂದು ಕಡೆಯಲ್ಲಿ ಒಂದು ಸಮಾಜದವರಿಗೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದು ಒಳ್ಳೆಯ ಕಾರ್ಯ. ಖಂಡಿತವಾಗಿ ಇದಕ್ಕೆ ಸಂಪೂರ್ಣ ನಮ್ಮೆಲ್ಲರ ಬೆಂಬಲ ಇದೆ. ಎಸ್ ರಾಜೇಶ್ ಅವರು ಏನು ಹೇಳ್ತೀರಿ ಮೀಸಲಾತಿಗೆ ಸಂಬಂಧಪಟ್ಟಾಗಿ? ಮೀಸಲಾತಿ ಅನ್ನೋ ಒಂದು ರೊಟೇಷನ್ ಸಿಸ್ಟಮ್ ಅಂತ ಏನಿದೆ ಅದು ಆ್ಯಕ್ಚುಲಿ ಆಗಬೇಕು. ಕಳೆದ ಅನೇಕ ವರ್ಷಗಳಿಂದ ನಾವು ಇಲ್ಲಿ ಬೇರೆ ಶಾಸಕರನ್ನೇ ನೋಡಲಿಲ್ಲ. ಆದರೆ ಕೇವಲ ಜನರಲ್ ಬಂದಾಗ ಅಭಿವೃದ್ಧಿ ಆಗುತ್ತೆ ಅಂತೂ ಸುಳ್ಳು. ಯಾಕಂದ್ರೆ ನಾವು ಬೇರೆ ಬೇರೆ ಕ್ಷೇತ್ರಗಳನ್ನ ನೋಡ್ತಿದ್ದೇವೆ, ಆ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದರೆ ಖಂಡಿತವಾಗಲೂ ಸುಳ್ಯ ಹಿಂದೆ ಬೀಳಲಿಲ್ಲ. ಯಾಕೆ ನಾವು ಅನೇಕ ಇದ್ರೆ ನಮಗೆ ಸಾಕಷ್ಟು ಇಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದರೂ ಕೂಡ, ರಿಸರ್ವ್ ಎಮ್ ಎಲ್ ಎ ಆಗಿದ್ದರೂ ಕೂಡ ಅಭಿವೃದ್ಧಿಯಲ್ಲಿ ನಾವು ಹಿಂದೆ ಬೀಳಲಿಲ್ಲ. ಖಂಡಿತ ಅದನ್ನು ಘಂಟಾಘೋಷ ಹೇಳ್ತೇನೆ ನಾನು. ಯಾಕಂದರೆ ರಾಜ್ಯದ ಬೇರೆ ಬೇರೆ ಜಾಗವನ್ನು ನಾನು ನೋಡಿದವನು, ಅಲ್ಲಿಗೆ ಪರಿಸ್ಥಿತಿ ಅಂದರೆ ನಾವು ತುಂಬ ಮುಂದಿದ್ದೇವೆ. ಆದರೆ ಎಲ್ರಿಗೂ ಅವಕಾಶ ಸಿಗಬೇಕು, ಮತ್ತು ಬೇರೆ ಕ್ಷೇತ್ರದಲ್ಲಿ ಹಿಂದುಳಿದ ಅಥವಾ ಯಾವುದೇ ಈ ಮೀಸಲಾತಿಗೆ ಸಂಬಂಧಪಟ್ಟಂಥ ಆ ಜಾತಿಯವರಿಗೆ ಅಲ್ಲಿ ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಖಂಡಿತ ರೊಟೇಷನ್ನ ಅವಶ್ಯಕತೆ ಇದೆ. ನೀವೇನು ಹೇಳ್ತೀರಿ ಪಿ ಎಸ್ ಗಂಗಾಧರ್? ಮೀಸಲಾತಿ ಬದಲಾವಣೆ ಆಗಲೇಬೇಕು. ಯಾಕೆಂದರೆ ಈ ಭಾಗದ ಎಲ್ಲ ಈ ಲೋಕಸಭಾ ಕ್ಷೇತ್ರದಲ್ಲಿ ಅದು ಒಂದು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಮೀಸಲು ಕ್ಷೇತ್ರ ಅಂತ, ಇಡೀ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 52 ಮೀಸಲು ಕ್ಷೇತ್ರಗಳಿದ್ದಾವೆ. ಆದರೆ ಆ ಭಾಗದ ಇತರ ಕ್ಷೇತ್ರಗಳ ಈ ಒಂದು ಜಾತಿಯ ಅವರಿಗೆ ಕೂಡ ಅವಕಾಶ ಆಗಲಿಕ್ಕೆ ಬೇಕಾಗಿ ಅದು ಮೀಸಲಾತಿ ರೊಟೇಷನ್ ಆಗಲೇಬೇಕು. ಮತ್ತು ಇನ್ನೊಂದು, ಮೀಸಲಾತಿಯ ಜೊತೆ ಜೊತೆಗೇ ಅಭಿವೃದ್ಧಿಯ ದೃಷ್ಟಿಯಿಂದ ಜನಸಂಖ್ಯೆ ಆಧಾರದ ಬದಲು ಈಗಾಗಲೇ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಬ್ಯಾಂಗ್ಳೂರು ಸಿಟಿಯೊಳಗೆ 28 ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಕಾಣ್ತೇವೆ. ಅದರ ವ್ಯಾಪ್ತಿ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಷ್ಟು ಬರ್ತದೆ. ಆದರೆ ನಮ್ಮ ಈ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಸಂಪಾಜೆಯಿಂದ ನಮ್ಮ ಕೌಕ್ರಡಿ ಬಾರ್ಡ್ರಿನ ತನಕ ಬಹಳ ವಿಸ್ತಾರವಾದ ಭೌಗೋಳಿಕ ವ್ಯಾಪ್ತಿಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ವಿಂಗಡಣೆ ಆಗಬೇಕು ಅಂತ ಹೇಳುವಂತ ಮನವಿ. ಯಾಕೆಂದ್ರೆ ಅವಕಾಶ ಇದೆ. ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಾದಾಗ ಮೊನ್ನಿನ ಕ್ಷೇತ್ರದಲ್ಲಿ ಮಡಿಕೇರಿ ಮತ್ತು ಚಿಕ್ಕಮಗಳೂರನ್ನು ಕೆಲವು ಜಿಲ್ಲೆಗಳನ್ನು ಈ ವ್ಯಾಪ್ತಿಯಲ್ಲಿ ತಗೊಂಡಿದ್ದಾರೆ. ಭೌಗೋಳಿಕ ಹಿನ್ನೆಲೆಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳುವಂಥದ್ದು ತಪ್ಪು. ಭೌಗೋಳಿಕವಾಗಿ ಅದನ್ನು ಕ್ಷೇತ್ರ ವಿಂಗಡಣೆ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಉದಾಹರಣೆಗೆ ಮಡಿಕೇರಿ ಮತ್ತು ಚಿಕ್ಕಮಗಳೂರು ಎರಡು ಜಿಲ್ಲೆಗಳಿಗೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳನ್ನು ಭೌಗೋಳಿಕವಾಗಿ ತಗೊಂಡು ಜನಸಂಖ್ಯೆಯನ್ನು ಕಡಿಮೆ ಮಾಡಿ ಆ ಕ್ಷೇತ್ರವನ್ನು ವಿಂಗಡಣೆ ಮಾಡಿದೆ. ಪ್ರಿಯ ವೀಕ್ಷಕರೇ, ಗಮನಿಸ್ತಾ ಇದ್ದೀರಿ, ಇದು ಎಲಿಮಲೆಯಲ್ಲಿ ನಡೆದಿರುವಂಥ ಕುರುಕ್ಷೇತ್ರ. ರಾಜಕೀಯ ಪಕ್ಷಗಳ ನಾಯಕರು ಅವರ ಒಲವು ನಿಲುವುಗಳನ್ನು, ನಿರೀಕ್ಷೆಗಳನ್ನು ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟಿದ್ದಾರೆ. ಮತದಾರರು, ಕಾರ್ಯಕರ್ತರು ಕೂಡ ಅನಿಸಿಕೆಗಳನ್ನು ಹೇಳಿದ್ದಾರೆ. ಖಂಡಿತವಾಗಿ ಏನು ನಾಯಕರು ಹೇಳಿದ್ದಾರೆ, ಅಭ್ಯರ್ಥಿಗಳ ಪರವಾಗಿ ಯಾವ ಹೇಳಿಕೆಯನ್ನು ನೀಡಿದ್ದಾರೆ, ಅದನ್ನು ತುಂಬ ಪ್ರಬುದ್ಧತೆಯಿಂದ ವಿಶ್ಲೇಷಿಸುವಷ್ಟು, ವಿಮರ್ಶಿಸುವಷ್ಟು ನಮ್ಮ ಮತದಾರರು ಕೂಡ ಪ್ರಬುದ್ಧರಾಗಿದ್ದಾರೆ. ಹಾಗಾಗಿ ಅವರೆಲ್ಲರೂ ಈ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಿ ಮತದಾನ ಮಾಡಿ ಎನ್ನುವ ವಿನಂತಿಯೊಂದಿಗೆ ಇಲ್ಲಿ ಬಂದಿರುವಂತಹ ವಿವಿಧ ಪಕ್ಷಗಳ ಕಾಂಗ್ರೆಸ್ ಮತ್ತು BJP ನಾಯಕರಿಗೆ, ಅದೇ ರೀತಿಯಲ್ಲಿ ಕಾರ್ಯಕರ್ತ ಬಂಧುಗಳಿಗೆ, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಈ ಒಂದು ಎಪಿಸೋಡನ್ನು, ಈ ಎಲಿಮಲೆ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಶ್ರೀಧಾಮ್ ಅಡ್ಕರ್, ರಿಪೋರ್ಟರ್ಸ್ ದಯಾನಂದ ಕೊರತೋಡಿ, ಶಿವರಾಮ್ ಕಜಮೂಲೆ, ರಮೇಶ್ ನೀರಬಿರ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್, ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.